ಡಾಕ್ಟರ್ ಸುಶೀಲಾ ಸುರೇಶ್ ವೈದೇಹಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ನಮಗೆ ಬಹಳ ಇಂಪಾರ್ಟೆಂಟ್ ಅಂಡ್ ಶುಭ ದಿನ ಮಲ್ಯ ಹಾಸ್ಪಿಟಲ್ ಅಂತ ಮುಂಚೆ ಇದ್ದಿದ್ದು ಡಾಕ್ಟರ್ ಮಿಸ್ಟರ್ ಆದಿಕೇಶವಲು ಅವರು ಸ್ಟಾರ್ಟ್ ಮಾಡಿದ್ರು ತುಂಬಾ ಪ್ಯಾಷನ್ ಇಂದ ತುಂಬಾ ಪ್ಯಾಷನ್ ಇಂದ ಸ್ಟಾರ್ಟ್ ಮಾಡಿದ್ರು ಈಗ ಈ ಹಾಸ್ಪಿಟಲ್ ಒಂದು 2 ಮಂತ್ಸ್ ಕ್ಲೋಸ್ ಆಗಿತ್ತು ಈಗ ನಾವು ರೀಸ್ಟಾರ್ಟ್ ಮಾಡ್ತಾ ಇದೀವಿ ಈಗ ಹೆಸರು ಚೇಂಜ್ ಆಗಿದೆ ವೈದೇಹಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹಳೆ ಪೇಷಂಟ್ ಹಳೆ ಡಾಕ್ಟರ್ಸ್ ಮುಕ್ಕಾಲೆಲ್ಲರೂ ಇದ್ದಾರೆ ಹೊಸದಾಗಿ ಬಹಳ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಆರ್ಥೋಪೆಡಿಕ್ ನ್ಯೂರೋ ಸರ್ಜರಿ ಗೈನಕಾಲಜಿ ಪೀಡಿಯಾಟ್ರಿಕ್ಸ್ ಕಾರ್ಡಿಯಾಲಜಿ ಕಾರ್ಡಿಯೋಥೊರಾಸಿಕ್ ಎಲ್ಲ ತರದ ಸ್ಪೆಷಲಿಸ್ಟ್ ಕೇರು ಎಮರ್ಜೆನ್ಸಿ ಕೇರು ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದೀವಿ ನಮ್ಮದು ದೊಡ್ಡ ಡ್ರೀಮ್ ಇತ್ತು ಮಿಸ್ಟರ್ ಮಿಸಸ್ ಕಲ್ಪಜಾ ಅವ್ರದ್ದು ದಟ್ ದಿಸ್ ಹಾಸ್ಪಿಟಲ್ ಆ್ಯಸ್ ಅ ಟ್ರಿಬ್ಯೂಟ್ ಟು ಹರ್ ಫಾದರ್ ದಟ್ ವಿ ಶುಡ್ ರೀಸ್ಟಾರ್ಟ್ ದಿಸ್ ಹಾಸ್ಪಿಟಲ್ ವಿತ್ ಅ ಬ್ಯಾಂಗ್ ಆ್ಯಂಡ್ ಬೆಂಗಳೂರಲ್ಲಿರೋ ಎಲ್ಲ ಹಾಸ್ಪಿಟಲ್ಗಿಂತ ತುಂಬ ಸ್ಟ್ರಾಟಜಿಕಲಿ ಲೊಕೇಟೆಡು ತುಂಬಾ ಚೆನ್ನಾಗಿ ತುಂಬಾ ಕ್ವಾಟರ್ನರಿ ಆ್ಯಂಡ್ ಟರ್ಷರಿ ಕೇರ್ ಇನ್ ಆಲ್ ಸ್ಪೆಷಾಲಿಟೀಸ್ ಸರ್ವ್ ಮಾಡೋ ಹಾಗೆ ರೀಸ್ಟಾರ್ಟ್ ಮಾಡಿದ್ದೀವಿ ತಾವೆಲ್ಲರೂ ಈ ಹಾಸ್ಪಿಟಲ್ನ ಒಂದ್ಸಲ ಖಂಡಿತವಾಗಿ ಭೇಟಿ ಮಾಡಿ ಫೆಸಿಲಿಟೀಸನ್ನು ಇದನ್ನು ಯೂಟಿಲೈಸ್ ಮಾಡಿಕೊಂಡ್ರೆ ಬೆಂಗಳೂರಿಗೆ ಭಾಳ ಸಹಾಯ ಆಗುತ್ತೆ ಥ್ಯಾಂಕ್ ಯು ಹಾಂ ನಾನು ಸ್ಪೆಷಲಿಸ್ಟ್ ಇನ್ ಇಂಟರ್ನಲ್ ಮೆಡಿಸಿನ್ ಫುಲ್ ಟೈಮ್ ಇಲ್ಲೇ ಇದೆ ಹಾಸ್ಪಿಟ್ಲಲ್ಲಿ ಇರ್ತೀನಿ ಈ ಹಾಸ್ಪಿಟ್ಲಲ್ಲಿ ಮುಂಚೆ 20 ವರ್ಷದಿಂದ ಇದೆ ಇವಾಗ ಆ್ಯಸ್ ಎ ಚೀಫ್ ಆಫ್ ಇಂಟರ್ನಲ್ ಮೆಡಿಸಿನ್ ರಿಜಾಯ್ನ್ ಆಗಿದ್ದೀನಿ ನಮಸ್ಕಾರ ನಾನು ಡಾಕ್ಟರ್ ಶರ್ಮಿಲಾ ಮ್ಯಾಮ್ ಹೇಳಿದ್ದಾರೆ ಹಾಗೆ ಇದು ಡಾಕ್ಟರ್ ಆದಿಕೇಶನ್ನು ಸ್ಟಾರ್ಟ್ ಮಾಡಿದ್ದು ಮಲ್ಯ ಹೆಸರಲ್ಲಿ ನಡೀತಾ ಇತ್ತು ಈಗ ವಿ ಹ್ಯಾವ್ ಇನ್ನೋವೇಟೆಡ್ ಹಾಸ್ಪಿಟಲ್ ಇನ್ನೂ ಚೆನ್ನಾಗಾಗಿದೆ ಫೆಸಿಲಿಟೀಸ್ ಚೆನ್ನಾಗಿದೆ ಆ್ಯಂಡ್ ಇಟ್ ಇಸ್ ಪೇಷಂಟ್ ಫ್ರೆಂಡ್ಲಿ ಎಲ್ಲ ಆ್ಯಡೆಡ್ ಇನ್ನೂ ಜಾಸ್ತಿ ಸ್ಪೆಷಾಲಿಟೀಸ್ ಆ್ಯಡ್ ಮಾಡಿದ್ದಾರೆ ಎಲ್ಲ ಫೆಸಿಲಿಟೀಸ್ ಅಂಡರ್ ಒನ್ ರೂಫ್ ಇದೆ ಆ್ಯಂಡ್ ನಾನು ಪ್ರಸೂತಿ ತಜ್ಞರು ಫುಲ್ ಟೈಮ್ ಇಲ್ಲಿ ಇರ್ತೀನಿ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇರ್ತೀವಿ ರೌಂಡ್ ದ ಕ್ಲಾಕ್ 24 ಅವರ್ಸ್ ಪೇಷಂಟ್ ಸರ್ವಿಸ್ ಇದೆ ಆ್ಯಂಡ್ ವಿ ಹ್ಯಾವ್ ಇನ್ ಹೌಸ್ ಡಾಕ್ಟರ್ಸ್ ಇದ್ದಾರೆ ಬೆಂಗಳೂರಿನಂತಹ ಒಂದು ಮಹಾನಗರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಆಸ್ಪತ್ರೆ ಓಪನ್ ಆಗ್ತಿರೋದು ಬಹಳ ಸಂತೋಷಕ ವಿಷಯ ಈ ಹಿಂದೆ ಇದ್ದಂತಹ ಆಸ್ಪತ್ರೆಗಿಂತಲೂ ಹೆಚ್ಚು ಸೌಕರ್ಯ ಮತ್ತು ಸಲಕರಣೆಗಳನ್ನು ಇಟ್ಕೊಂಡು ಪ್ರಾರಂಭಿಸ್ತಿರೋದು ಬೆಂಗಳೂರು ಜನತೆಗೆ ಒಂದು ಕೊಡುಗೆ ಅಂತ ಅನಿಸುತ್ತೆ ಒಳ್ಳೆಯ ಕೊಡುಗೆ ಸೊ ವೈದೇಹಿ ಆಸ್ಪತ್ರೆಯ ಮೆಡಿಕಲ್ ಕಾಲೇಜ್ನ ಒಂದು ಬ್ಯಾಕ್ಗ್ರೌಂಡ್ ಇರೋದರಿಂದ ಈ ಆಸ್ಪತ್ರೆ ಮತ್ತು ನಿಮಗೆ ಸಿಬ್ಬಂದಿ ವರ್ಗಕ್ಕೆ ಕೆಲಸ ಮಾಡಲಿಕ್ಕೂ ಮತ್ತು ಹೆಚ್ಚಿನ ಸೇವೆಯನ್ನು ಕೊಡಲಿಕ್ಕೆ ಭಾಳ ಅವಕಾಶ ಇದೆ ಈ ಆಸ್ಪತ್ರೆಗೆ ಒಳ್ಳೆಯ ಭವಿಷ್ಯ ಇದೆ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ